ವಿಐಪಿ ನ್ಯೂಸ್ಗೆ ಸ್ವಾಗತ, ನಾನು ಶರತ್. ಬಿಜೆಪಿ ವಿರುದ್ಧ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ತೀವ್ರ ವಾಗ್ದಾಳಿ ಮಾಡಿರುವಂತಹ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಎಸ್ ಈಗ ಬಿಜೆಪಿಯ ವಿರುದ್ಧ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ತೀವ್ರ ವಾಗ್ದಾಳಿಯನ್ನ ಮಾಡ್ತಿದ್ದಾರೆ. ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ನಡೀತಾ ಇದೆ. ಇಡೀ ದೇಶದಲ್ಲೇ ಭಯದ ವಾತಾವರಣ ಎಲ್ಲೋ ಒಂದ್ ಕಡೆ ಸೃಷ್ಟಿಯಾಗಿದೆ ಅನ್ನುವಂತಹ ವಾಗ್ದಾಳಿಯನ್ನ ಈ ಸಂದರ್ಭದಲ್ಲಿ ಮಾಡಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಅಡಕ ಮಾಡಲಾಗಿದೆ ಅನ್ನುವಂತಹ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಹೇಳಲಾಗ್ತದೆ. ಇನ್ನು ಛತ್ತೀಸ್ಗಢದ ರಾಯಪುರದಲ್ಲಿ ಒಂದು ಹೇಳಿಕೆಯನ್ನ ಕೊಡ್ತಿದ್ದಾರೆ. ಜಡ್ಜ್ಗಳಿಗೆ ಮುಕ್ತವಾಗಿ ಕೆಲಸವನ್ನ ಮಾಡಲು ಬಿಡ್ತಾ ಇಲ್ಲ. ಎಲ್ಲಾ ಸಂಸ್ಥೆಗಳನ್ನ ಆರ್ಎಸ್ಎಸ್ ಕೇಸರೀಕರಣವನ್ನ ಗೊಳಿಸ್ತಾ ಇದೆ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ತೀವ್ರ ವಾಗ್ದಾಳಿಯನ್ನ ಮಾಡ್ತಿದ್ದಾರೆ. ಇನ್ನು ಸಂವಿಧಾನದ ಆಶಯಗಳಿಗೆ ಬಿಜೆಪಿ ಕುತ್ತು ತರ್ತಾ ಇದೆ ಅನ್ನುವಂತಹ ಮಾತನ್ನ ಹೇಳಿ ಇಲ್ಲೋ ಒಂದ್ ಕಡೆ ಪ್ರಜಾಪ್ರಭುತ್ವದ ಕಗ್ಗೊಲೆ ನಡೀತಾ ಇದೆ ಅನ್ನುವಂತಹ ಮಾತನ್ನ ಈಗ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇಡೀ ದೇಶದಲ್ಲಿಯೇ ಭಯದ ವಾತಾವರಣ ಸೃಷ್ಟಿಯಾಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಅಣಕ ಮಾಡಲಾಗ್ತಾ ಇದೆ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಬಿಜೆಪಿ ವಿರುದ್ಧ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ತೀವ್ರ ವಾಗ್ದಾಳಿಯನ್ನ ಮಾಡ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರವಣ್. ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಶ್ರವಣ್, ಈಗಾಗಲೇ ಬಿಜೆಪಿಯ ವಿರುದ್ಧ ಎಐಸಿಸಿ ತೀವ್ರ ವಾಗ್ದಾಳಿಯನ್ನ ಮಾಡಿಸಿದ್ದಾರೆ. ಈ ಒಂದು ವಾಗ್ದಾಳಿಯಲ್ಲಿ ಏನೆಲ್ಲ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿ. ಶರತ್, ಇವತ್ತು ಬೆಳಿಗ್ಗೆ ಯಡಿಯೂರಪ್ಪನವರು ಪ್ರಮಾಣ ವಚನವನ್ನ ಸ್ವೀಕರಿಸಿದ ನಂತರ ಹಲವಾರು ಬೆಳವಣಿಗೆಗಳು ಕರ್ನಾಟಕದಲ್ಲಿ ನಡೀತಾ ಇದೆ. ಇನ್ನು ಈಗಷ್ಟೇ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಈ ಕುರಿತು ಒಂದು ವಾಗ್ದಾಳಿಯನ್ನು ನಡೆಸಿದ್ದಾರೆ ಬಿಜೆಪಿಯ ಮೇಲೆ. ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತ ಅವರು ಬಿಜೆಪಿಯ ಮೇಲೆ ತೀವ್ರವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇಡೀ ದೇಶದಲ್ಲಿ ಒಂದು ಭಯದ ವಾತಾವರಣ ಸೃಷ್ಟಿಯಾಗ್ತಾ ಇದ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಅಣಕ ಮಾಡಲಾಗಿದೆ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಶರತ್, ಇನ್ನೊಂದ್ ಕಡೆ ನೋಡೋದಾದ್ರೆ ಎಲ್ಲೋ ಒಂದ್ ಕಡೆ ಭಯದ ವಾತಾವರಣ ನಿರ್ಮಾಣವಾಗುವಂತದ್ದು ಯಾವುದೇ ಲಕ್ಷಣಗಳು ಕಾಣಿಸ್ತೇ ಇಲ್ಲ ಅಂತ ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಇವರೇ ಸೃಷ್ಟಿ ಮಾಡ್ತಿರುವಂತಹ ಅಂಶಗಳು ಕೂಡ ಎಲ್ಲ ನೋಟಕ್ಕೆ ಜನರು ಮಾತನಾಡ್ತಿರುವಂತದ್ದು ಏನಂತ ಹೇಳಿದ್ರೆ ಭಯದ ವಾತಾವರಣ ಇಲ್ಲದೆ ಇದ್ರೂ ಕೂಡ ಇವರೇ ಎಲ್ಲೋ ಒಂದ್ ಕಡೆ ಹುಟ್ಟಿಸ್ತಾ ಇದ್ದಾರೆ ಅನ್ನುವಂತ ಮಾತು ಕೂಡ ಇನ್ನು ಬಿಜೆಪಿಯ ವಲಯದಲ್ಲಿಯೂ ಕೂಡ ಕೇಳಿ ಬರ್ತಾ ಇದೆ ಅಲ್ವಾ? ಎಸ್ ಎಸ್ ಶರತ್, ಅವ್ರು ಹೇಳೋ ಪ್ರಕಾರ ಜಡ್ಜ್ಗಳಿಗೆ ಮುಕ್ತವಾಗಿ ಕೆಲಸವನ್ನ ಮಾಡೋಕೆ ಬಿಡ್ತಾ ಇಲ್ಲ ಬಿಜೆಪಿ ಅವರು. ಎಲ್ಲಾ ಸಂಸ್ಥೆಗಳನ್ನು ಆರ್ಎಸ್ಎಸ್ ಕೇಸರೀಕರಣಗೊಳಿಸ್ತಾ ಇದೆ ಅಂತ ಒಂದು ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ಅವರ ಮೇಲೆ. ಸಂವಿಧಾನದ ಆಶಯಗಳಿಗೆ ಬಿಜೆಪಿ ಅವರು ಕುತ್ತು ತರ್ತಿದ್ದಾರೆ ಅಂತ ಹೇಳಿದ್ದಾರೆ ಶರತ್. ಓಕೆ, ಧನ್ಯವಾದ ಶ್ರವಣ್ ನಿಮ್ಮೆಲ್ಲ ಮಾಹಿತಿಗೆ. ಎಸ್, ಈಗಾಗಲೇ ಬಿಜೆಪಿಯ ವಿರುದ್ಧ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇದೇ ಸಂದರ್ಭದಲ್ಲಿ ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತ ಹೇಳಲಾಗ್ತಾ ಇದೆ. ಇಡೀ ದೇಶದಲ್ಲಿಯೇ ಭಯದ ವಾತಾವರಣ ಸೃಷ್ಟಿಯಾಗ್ತಾ ಇದೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನ ಅಣಕ ಮಾಡಲಾಗ್ತಾ ಇದೆ ಅನ್ನುವಂತಹ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಬಿಜೆಪಿಯ ವಿರುದ್ಧ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಕಿಡಿಕಾರ್ತಿದ್ದಾರೆ. ಹಾಗೆ ಛತ್ತೀಸ್ಗಢದ ರಾಯಪುರದಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದು ಜಡ್ಜ್ಗಳಿಗೆ ಮುಕ್ತವಾಗಿ ಕೆಲಸವನ್ನ ಮಾಡೋದಕ್ಕೆ ಬಿಡ್ತಾ ಇಲ್ಲ ಬಿಜೆಪಿ ಅವರು ಅನ್ನುವಂತಹ ಮಾತನ್ನ ಕೂಡ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಹೇಳ್ತಾ ಇರತಕ್ಕಂಥದ್ದು. ಇನ್ನು ಎಲ್ಲಾ ಸಂಸ್ಥೆಗಳನ್ನ ಆರ್ಎಸ್ಎಸ್ ಕೇಸರೀಕರಣಗೊಳಿಸ್ತಾ ಇದೆ ಅನ್ನುವಂತಹ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಹೇಳಿದ್ರು. ಹಾಗೆ ಸಂವಿಧಾನದ ಆಶಯಗಳಿಗೆ ಬಿಜೆಪಿ ಕುತ್ತು ತರ್ತಾ ಇದೆ, ಇಂತಹ ರಾಜಕಾರಣವನ್ನ ಎಲ್ಲೋ ಒಂದ್ ಕಡೆ ನಾನು ವಿರೋಧಿಸ್ತೇನೆ ಅನ್ನುವಂತಹ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಬಿಜೆಪಿಯ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. We'll be right back.
ಎಸ್ ಸರ್ಕಾರ ರಚನೆಗೆ ಬಿಜೆಪಿಗೆ ಆಹ್ವಾನ ನೀಡಿದ ಹಿನ್ನೆಲೆಯಲ್ಲಿ ರಾಜ್ಯಪಾಲರ ಕ್ರಮವನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ರಾಮ್ ಜೇಠ್ಮಲಾನಿ ಅವರು ಸಲ್ಲಿಸಿದ್ದಾರೆ. ರಾಜ್ಯಪಾಲ ವಜುಭಾಯಿ ವಾಲಾ ಕ್ರಮವನ್ನ ಪ್ರಶ್ನೆ ಮಾಡಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ನಾಳೆ ಸೂಕ್ತ ಪೀಠದ ಎದುರು ವಿಷಯವನ್ನ ಪ್ರಸ್ತಾಪಿಸಲು ಜೇಠ್ಮಲಾನಿಗೆ ಸುಪ್ರೀಂ ಈಗಾಗಲೇ ಸೂಚನೆಯನ್ನ ಕೊಟ್ಟಿದೆ. ಸರ್ಕಾರ ರಚನೆಗೆ ಬಿಜೆಪಿಗೆ ಆಹ್ವಾನವನ್ನ ನೀಡಿದ ಹಿನ್ನೆಲೆಯಲ್ಲಿ ರಾಜ್ಯಪಾಲರ ಕ್ರಮವನ್ನ ಪ್ರಶ್ನೆಯನ್ನ ಮಾಡಿ ಸುಪ್ರೀಂ ಕೋರ್ಟ್ಗೆ ಈಗಾಗಲೇ ಅರ್ಜಿಯನ್ನ ರಾಮ್ ಜೇಠ್ಮಲಾನಿ ಅವರು ಸಲ್ಲಿಸಿದ್ದಾರೆ. ರಾಜ್ಯಪಾಲ ವಜುಭಾಯಿ ವಾಲಾ ಕ್ರಮವನ್ನ ಪ್ರಶ್ನೆ ಮಾಡಿ ಈಗಾಗಲೇ ಅರ್ಜಿ ಸಲ್ಲಿಸಿರುವಂತದ್ದು. ನಾಳೆ ಸೂಕ್ತ ಪೀಠದ ಎದುರು ವಿಷಯವನ್ನ ಪ್ರಸ್ತಾಪಿಸೋದಕ್ಕಾಗಿ ಜೇಠ್ಮಲಾನಿಗೆ ಸುಪ್ರೀಂ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ. ಎಲ್ಲಾ ವಿಷಯಗಳು ಸರ್ಕಾರ ರಚನೆಗೆ ಬಿಜೆಪಿಗೆ ಆಹ್ವಾನವನ್ನ ನೀಡಿದ ಹಿನ್ನೆಲೆಯಲ್ಲಿ ಈಗಾಗಲೇ ರಾಜ್ಯಪಾಲರ ಕ್ರಮವನ್ನ ಪ್ರಶ್ನೆ ಮಾಡಿ ರಾಮ್ ಜೇಠ್ಮಲಾನಿ ಅವರು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಈಗಾಗಲೇ ರಾಜ್ಯಪಾಲ ವಜುಭಾಯಿ ವಾಲಾ ಕ್ರಮವನ್ನ ಪ್ರಶ್ನೆ ಮಾಡಿ ಅರ್ಜಿಯನ್ನ ಸಲ್ಲಿಸಲಾಗಿದೆ. ನಾಳೆ ಸೂಕ್ತ ಪೀಠದ ಎದುರು ಈ ಒಂದು ವಿಷಯವನ್ನ ಪ್ರಸ್ತಾಪಿಸುವುದಕ್ಕಾಗಿ ಜೇಠ್ಮಲಾನಿಗೆ ಸುಪ್ರೀಂ ಸೂಚನೆಯನ್ನ ಕೊಟ್ಟಿದ್ದಾರೆ. ಎಸ್ ರಾಜ್ಯಪಾಲ ವಜುಭಾಯಿ ವಾಲಾ ಅವರ ಕ್ರಮವನ್ನ ಪ್ರಶ್ನಿಸಿ ಈಗಾಗಲೇ ಜೇಠ್ಮಲಾನಿಗೆ ಸುಪ್ರೀಂ ಸೂಚನೆಯನ್ನು ಕೊಟ್ಟಿದೆ. ನಾಳೆ ಸೂಕ್ತ ಪೀಠದ ಎದುರು ಈ ಒಂದು ವಿಷಯವನ್ನ ಪ್ರಸ್ತಾಪಿಸುವುದಕ್ಕಾಗಿ ಸುಪ್ರೀಂ ಸೂಚನೆಯನ್ನು ಕೊಟ್ಟಿದೆ. ಇವೆಲ್ಲ ವಿಷಯಗಳು ಸರ್ಕಾರದ ರಚನೆಗೆ ಬಿಜೆಪಿಗೆ ಆಹ್ವಾನ ನೀಡಿದ ಹಿನ್ನೆಲೆಯಲ್ಲಿ ರಾಜ್ಯಪಾಲರ ಕ್ರಮವನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ರಾಮ್ ಜೇಠ್ಮಲಾನಿ ಪ್ರಶ್ನೆಯನ್ನ ಮಾಡಿದ್ದಾರೆ. ರಾಜ್ಯಪಾಲ ವಜುಭಾಯಿ ವಾಲಾ ಕ್ರಮವನ್ನ ಪ್ರಶ್ನಿಸಿ ಈ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ನಾಳೆ ಸೂಕ್ತ ಪೀಠದ ಎದುರು ಈ ಒಂದು ವಿಷಯವನ್ನ ಪ್ರಸ್ತಾಪಿಸುವುದಕ್ಕಾಗಿ ಈಗಾಗಲೇ ಸೂಚನೆಯನ್ನ ಕೊಟ್ಟಿದೆ. ಎಲ್ಲಾ ವಿಷಯಗಳು ಸರ್ಕಾರದ ರಚನೆಗೆ ಬಿಜೆಪಿಗೆ ಆಹ್ವಾನವನ್ನ ನೀಡಿದ ಹಿನ್ನೆಲೆಯಲ್ಲಿ ರಾಜ್ಯಪಾಲರ ಕ್ರಮವನ್ನ ಪ್ರಶ್ನೆ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ರಾಮ್ ಜೇಠ್ಮಲಾನಿ ಅವರು ಈಗಾಗಲೇ ಸಲ್ಲಿಸಿದ್ದಾರೆ. ರಾಜ್ಯಪಾಲ ವಜುಭಾಯಿ ವಾಲಾ ಕ್ರಮವನ್ನ ಪ್ರಶ್ನೆ ಮಾಡಿ ಈ ಒಂದು ಅರ್ಜಿಯನ್ನ ಈಗಾಗಲೇ ಸಲ್ಲಿಕೆ ಮಾಡಲಾಗಿದೆ. ನಾಳೆ ಸೂಕ್ತ ಪೀಠದ ಎದುರು ಈ ಒಂದು ವಿಷಯವನ್ನ ಪ್ರಸ್ತಾಪಿಸುವುದಕ್ಕಾಗಿ ಜೇಠ್ಮಲಾನಿಗೆ ಸುಪ್ರೀಂ ಸೂಚನೆಯನ್ನ ಕೊಟ್ಟಿದೆ. ಮೊದಲನೇದಾಗಿ ರಾಜ್ಯದ 6.5 ಕೋಟಿ ಜನತೆಗೆ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅವರು ನನ್ನ ಮೇಲೆ ನನ್ನ ಪಕ್ಷದ ಮೇಲೆ ಇಟ್ಟಿರುವಂತಹ ವಿಶ್ವಾಸ ಮತ್ತು ಪ್ರೀತಿಗೆ ನಾನು ಮತ್ತೆ 3ನೇ ಬಾರಿಗೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೇನೆ. ಈ ಸಂದರ್ಭದಲ್ಲಿ ರಾಜ್ಯದ ಜನತೆಗೆ, ರೈತರಿಗೆ, ಹಿಂದುಳಿದ ವರ್ಗ ದೀನದಲಿತ ಬಂಧುಗಳಿಗೆ ಅವರ ಬೆಂಬಲಕ್ಕಾಗಿ ಜನರ ಬೆಂಬಲ ಬಿಜೆಪಿ ಮತ್ತು ನನ್ನ ಪರ ಇದ್ರೂ ಕೂಡ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳು ಅನೈತಿಕವಾಗಿ ಚುನಾವಣಾ ನಂತರ ಒಪ್ಪಂದ ಮಾಡಿಕೊಂಡು
ಅಧಿಕಾರ ಕಬಳಿಸಲು ಪ್ರಯತ್ನ ಆದರೆ ಜನರ ನನ್ನ ಪರ ಇದೆ, ನನ್ನ ಪಕ್ಷದ ಪರ ಇದೆ. ನಾನು ನೂರಕ್ಕೆ ನೂರು ಈ ವಿಷಯದಲ್ಲಿ ಯಶಸ್ಸು ಕಾಣ್ತೇನೆ ಅಂತ ವಿಶ್ವಾಸ ನನಗಿದೆ. ಭಾರತೀಯ ಜನತಾ ಪಕ್ಷದ ಸರ್ಕಾರ ನಡೆಸಬೇಕು, ಎಂಬುವ ಜನಾದೇಶವನ್ನ ಒಪ್ಪುವ ಬಹಳಷ್ಟು ಕಾಂಗ್ರೆಸ್ ಜೆಡಿಎಸ್ ಶಾಸಕರಿದ್ದಾರೆ. ಅನುಗುಣವಾಗಿ ಮತವನ್ನು ಕೊಡಬೇಕು, ಬೆಂಬಲವನ್ನು ಕೊಡಬೇಕು ಅಂತ ವಿನಂತಿಸ್ತೇನೆ. ನನಗೆ ವಿಶ್ವಾಸ ಇದೆ ಅವರು ಆತ್ಮಸಾಕ್ಷಿಗೆ ಅನುಗುಣವಾಗಿ ಮತವನ್ನು ನೀಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ನಮಗೆ ನೆನಪಿದೆ, 60ರ ದಶಕದಲ್ಲಿ ಮಾಜಿ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧೀಜಿಯವರು ರಾಷ್ಟ್ರಪತಿ ಚುನಾವಣೆ ಸಂದರ್ಭದಲ್ಲಿ ಬಹುಮತ ಇಲ್ಲದಾಗ ಆತ್ಮಸಾಕ್ಷಿಗೆ ಮತ್ತೆ ಮತ ಕೊಡಿ ಅಂತ ವಿನಂತಿ ಮಾಡಿದಾಗ ಅದರಲ್ಲಿ ಗೆದ್ದವರು ಯಶಸ್ವಿಯಾಗಿದ್ರು ಅನ್ನೋದು ಇಡೀ ದೇಶದ ಜನರಿಗೆ ಗೊತ್ತಿರುವಂಥ ಸಂಗತಿ. ನನಗೆ ಸಂಪೂರ್ಣ ನಂಬಿಕೆ ಇದೆ 224 ಶಾಸಕರು ತಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಮತ್ತು ಜನತೆಯ ತೀರ್ಪಿನ ಅನುಗುಣವಾಗಿ ಮತ ಚಲಾಯಿಸ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ವಿಷಯ ಇರೋದ್ರಿಂದ ವಿಶ್ವಾಸ ಮತದ ಬಗ್ಗೆ ಚರ್ಚೆ ಮಾಡೋದು ಅನಾವಶ್ಯಕ. ಮತ್ತೊಮ್ಮೆ ರಾಜ್ಯದ ಜನತೆಗೆ ಮತ್ತು ಎಲ್ಲ ಪಕ್ಷದ ನಾಯಕರುಗಳಿಗೆ, ಕಾರ್ಯಕರ್ತರಿಗೆ, ಅದರಲ್ಲೂ ವಿಶೇಷವಾಗಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರಿಗೆ ಮತ್ತು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಶ್ರೀ ಅಮಿತ್ ಶಾ ಜಿಯವರಿಗೆ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ಈ ನಾಡಿನ ರೈತ ಸಮೂಹಕ್ಕೊಂದು ಭರವಸೆಯನ್ನು ಕೊಟ್ಟಿದ್ದೆ. ನಾನು ಮುಖ್ಯಮಂತ್ರಿ ಆದ ತಕ್ಷಣ ರಾಷ್ಟ್ರೀಕೃತ ಬ್ಯಾಂಕಿನ 1 ಲಕ್ಷದವರೆಗೆ ಸಾಲ ಮನ್ನಾ, ಅದೇ ರೀತಿ ಸಹಕಾರಿ ಸಂಘದ ರೈತರ 1 ಲಕ್ಷದವರೆಗೆ ಸಾಲ ಮನ್ನಾ, ಕ್ರಾಪ್ ಲೋನ್, ಮತ್ತೆ ನೇಕಾರರ 1 ಲಕ್ಷದವರೆಗೆ ರೈತರ ನೇಕಾರ ಸಾಲ ಮನ್ನಾ, ಈ ವಿಷಯದ ಬಗ್ಗೆ ನಾನು ಚೀಫ್ ಸೆಕ್ರೆಟರಿ ಅವರಿಗೆ ಹೇಳಿದ್ದೇನೆ. ಅವರು ಅಂಕಿಅಂಶಗಳನ್ನು ಸ್ವಲ್ಪ ನೋಡಿ ಇವತ್ತು ಸಾಯಂಕಾಲದವರೆಗೆ ಅಥವಾ ನಾಳೆ ಬೆಳಿಗ್ಗೆ ಎಲ್ಲ ಮಾಹಿತಿಯನ್ನು ಕೊಡ್ತಾರೆ. ನಾನೇನು ಈ ನಾಡಿನ 6.5 ಕೋಟಿ ಜನಕ್ಕೆ ಭರವಸೆ ಕೊಟ್ಟಿದ್ದೇನೆ ರೈತ ಸಮುದಾಯಕ್ಕೆ. ನಾಳೆ ನಾಡಿದ್ರಲ್ಲಿ ನನ್ನ ಭರವಸೆಯನ್ನು ಈಡೇರಿಸ್ತೇನೆ ಅಂತೇಳಿ ನಾಡಿನ ರೈತ ಸಮುದಾಯಕ್ಕೆ, ನೇಕಾರ ಸಮುದಾಯಕ್ಕೆ ಭರವಸೆಯನ್ನು ಕೊಡ್ತಾ ಇದ್ದೇನೆ. ಈಗ ತಾನೇ ಎಲ್ಲವನ್ನ ಚರ್ಚೆ ಮಾಡಿ ಮುಖ್ಯ ಕಾರ್ಯದರ್ಶಿಗೆ ರಾಷ್ಟ್ರೀಕೃತ ಬ್ಯಾಂಕಿನ ಬೆಳೆ ಸಾಲ, ಸಹಕಾರಿ ಸಂಘದ ಬೆಳೆ ಸಾಲ 1 ಲಕ್ಷದವರೆಗೆ, ನೇಕಾರರ 1 ಲಕ್ಷದವರೆಗೆ ಸಾಲ ಮನ್ನಾ, ಈ ಅಂಕಿಅಂಶವನ್ನು ಸ್ವಲ್ಪ ರೆಡಿ ಮಾಡೋಕ್ಕೆ 1-24 ಅವರ್ಸ್ ಟೈಮ್ ಬೇಕು ಅಂತ ಹೇಳಿದರು. ಅದನ್ನು ಅಧಿಕಾರಿಗಳಿಗೆ ಹೇಳಿದ್ದೇನೆ, ಆದಷ್ಟು ಬೇಗ ಅದು ರೆಡಿ ಮಾಡಬೇಕು ಅಂತ. ಬಹುಶಃ ನಾಳೆ ನಡೆದರಲ್ಲಿ ನಾನೇನು ಈ ನಾಡಿನ 6.5 ಕೋಟಿ ಜನಕ್ಕೆ ಭರವಸೆಯನ್ನು ಕೊಟ್ಟಿದ್ದೇನೆ, ಒಂದು ಕ್ಷಣ ತಡ ಮಾಡ್ದೇನೆ ಆ ಭರವಸೆಯನ್ನು ಈಡೇರಿಸ್ತೇನೆ ಅಂತ ನಾಡಿನ ರೈತ ಸಮುದಾಯಕ್ಕೆ, ನೇಕಾರ ಸಮುದಾಯಕ್ಕೆ ಭರವಸೆಯನ್ನು ಕೊಡ್ತಾ ಇದ್ದೆ. ನಮ್ದೊಂದು ರಾಷ್ಟ್ರೀಯ ಪಕ್ಷ, ಅದಕ್ಕೆ ನಾವೇನು ತೀರ್ಮಾನ ಮಾಡಿದ್ದೇವೆ ಅಂದರೆ ಆದಷ್ಟು ಬೇಗ ಬಹುಮತ ಸಾಬೀತಾದ ಮೇಲೆ ಒಂದು 3-4 ಲಕ್ಷ ಜನ ಸೇರಿಸಿ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಮಾಡಿ ಅದಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವ್ರನ್ನ, ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವ್ರನ್ನ, ಬೇರೆ ರಾಜ್ಯದ ಬಿಜೆಪಿಯ ಮುಖ್ಯಮಂತ್ರಿಗಳನ್ನ ಕರಿಬೇಕು ಅಂತ ನಿರ್ಧಾರ ಮಾಡಿದ್ದೇನೆ. ಅದು ಕಾನ್ಫಿಡೆನ್ಸ್ ವೋಟ್ ಮುಗಿದ ನಂತರ ಆ ಡೇಟನ್ನು ಫಿಕ್ಸ್ ಮಾಡಿ ದೊಡ್ಡ ಸಮಾರಂಭ ಬೆಂಗಳೂರಲ್ಲಿ ಮಾಡೋರಿದ್ದೇವೆ. ಮಿತ್ರರೇ, ಎಸ್, ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಮೊದಲ ಪತ್ರಿಕಾ ಗೋಷ್ಠಿಯನ್ನ ನಡೆಸಿ ಅವರು ಮಾತನಾಡಿದ್ದು, ರಾಜ್ಯದ 6.5 ಕೋಟಿ ಜನತೆಗೆ ಹೃದಯಪೂರ್ವಕದ
ಅಭಿನಂದನೆಯನ್ನ ಸಲ್ಲಿಸುತ್ತೇನೆ. ಅವರ ಪ್ರೀತಿಯಿಂದ ನಾನು ಮೂರನೇ ಬಾರಿಗೆ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದೇನೆ. ನನ್ನನ್ನು ಮತ್ತು ನಮ್ಮ ಪಕ್ಷವನ್ನು ಬೆಂಬಲಿಸಿದಂತಹ ರಾಜ್ಯದ ರೈತರು ಜನರಿಗೆ ಕೃತಜ್ಞತೆ ಮತ್ತು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಅಂತ ಹೇಳಿದರು. ಇನ್ನು ನಮಗೆ ಅಗತ್ಯವಾದಂತಹ ಶಾಸಕರ ಬೆಂಬಲ, ಜನ ಬೆಂಬಲ ಇದ್ರೂ ಕೂಡ JDS ಮತ್ತು ಕಾಂಗ್ರೆಸ್ ಅನೈತಿಕವಾಗಿ ಅಧಿಕಾರವನ್ನು ಕಬಳಿಸಲು ಯತ್ನಿಸ್ತಾ ಇದೆ. ಭಾರತೀಯ ಜನತಾ ಪಕ್ಷದ ಜನಾದೇಶವನ್ನು ಒಪ್ಪುವ ಬಹಳಷ್ಟು ಕಾಂಗ್ರೆಸ್ JDS ಶಾಸಕರಿದ್ದಾರೆ. ಅವರು ಆತ್ಮಸಾಕ್ಷಿಗೆ ಅನುಗುಣವಾಗಿ ನಮಗೆ ಮತವನ್ನು ನೀಡಬೇಕು ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಕೇಳಿಕೊಂಡಿದ್ದಾರೆ. ಅವರು ನಮಗೆ ಬೆಂಬಲವನ್ನು ನೀಡ್ತಾರೆ ಎಂಬ ವಿಶ್ವಾಸ ಕೂಡ ಈ ಸಂದರ್ಭದಲ್ಲಿ ಹೇಳ್ಕೊಂಡಿದ್ದಾರೆ. ಇನ್ನು 222 ಶಾಸಕರು ತಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಮತವನ್ನು ಚಲಾಯಿಸ್ತಾರೆ ಎಂಬ ವಿಶ್ವಾಸ ನನಗೂ ಕೂಡ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಈ ಒಂದು ವಿಚಾರ ಇರೋದ್ರಿಂದ ಇದರ ಬಗ್ಗೆ ಹೆಚ್ಚಿನ ಚರ್ಚೆ ಮಾಡುವ ಅಗತ್ಯ ಇಲ್ಲ ಅಂತ ಕೂಡ ಈ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಪಕ್ಷಾಧ್ಯಕ್ಷ ಅಮಿತ್ ಶಾ ಅವರಿಗೆ ಇದೇ ಸಂದರ್ಭದಲ್ಲಿ ಧನ್ಯವಾದವನ್ನ ಹೇಳಿದರು. ನಾನು ಅಧಿಕಾರ ಸ್ವೀಕರಿಸಿದ ಬೆನ್ನಲ್ಲೇ ರಾಷ್ಟ್ರೀಕೃತ ಬ್ಯಾಂಕ್ಗಳ 1 ಲಕ್ಷದವರೆಗಿನ ಬೆಳೆ ಸಾಲ, ಸಹಕಾರ ಬ್ಯಾಂಕ್ಗಳಲ್ಲಿನ 1 ಲಕ್ಷಗಳವರೆಗೆ ಸಾಲ ಮತ್ತು ನೇಕಾರರ 1 ಲಕ್ಷದವರೆಗಿನ ಸಾಲ ಮನ್ನಾವನ್ನು ಮಾಡುವ ಭರವಸೆಯನ್ನು ನೀಡಿದೆ. ಈ ಬಗ್ಗೆ ಮುಖ್ಯ ಕಾರ್ಯದರ್ಶಿಯವರಿಗೆ ಹೇಳಿದ್ದೇನೆ. ಅದರಂತೆ ಅವರು ಈ ಬಗ್ಗೆ ಅಂಕಿ ಅಂಶಗಳನ್ನು ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ನೀಡಲಿದ್ದಾರೆ ಅನ್ನುವಂತಹ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ನಂತರ ಈ ಬಗ್ಗೆ ತೀರ್ಮಾನವನ್ನ ತೆಗೆದುಕೊಳ್ತೇನೆ ಅಂತ ಈಗಾಗಲೇ CM ಭರವಸೆಯನ್ನ ಕೊಟ್ಟಿದ್ದಾರೆ. ಇನ್ನು ಇದೇ ವೇಳೆ ವಿಶ್ವಾಸ ಮತವನ್ನು ಸಾಬೀತುಪಡಿಸುವುದಕ್ಕಾಗಿ ಅಧಿವೇಶನ ಯಾವಾಗ ಕರೀತೀರಿ ಎಂಬ ಪ್ರಶ್ನೆಗೆ ನಾಳೆ ಇದ್ರ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ತೇವೆ ಅನ್ನುವಂತಹ ಉತ್ತರ ಬಂದಿದೆ. ಹಾಗೆ ಪುನಃ ಸಾಲವನ್ನು ಯಾವಾಗ ಮಾಡ್ತೀರಿ ಎಂಬ ಪ್ರಶ್ನೆ ಕೂಡ ಎದುರಾಯಿತು ಈ ಸಂದರ್ಭದಲ್ಲಿ. ಇದಕ್ಕೆ BSY ಅವರು ಉತ್ತರಿಸಿ ನಾಳೆ ನಾಡಿದ್ದಿನ ಒಳಗೆ ಈ ಒಂದು ಭರವಸೆಯನ್ನು ಈಡೇರಿಸ್ತೇನೆ ಎಂಬ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಸಚಿವ ಸಂಪುಟ ರಚನೆ ಬಗ್ಗೆ ಕೇಳೋದಾದ್ರೆ ಬಹುಮತ ಸಾಬೀತು ಮಾಡಿದ ನಂತರ 4 ಲಕ್ಷ ಜನ ಸೇರಿಸಿ ಅಮಿತ್ ಶಾ, ನರೇಂದ್ರ ಮೋದಿ, BJP ರಾಜ್ಯಗಳ ಮುಖ್ಯಮಂತ್ರಿಗಳನ್ನ ಕರೆದು ದೊಡ್ಡ ಸಮಾರಂಭದಲ್ಲಿ ಸಂಪುಟ ರಚನೆಯನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅನ್ನುವಂತಹ ಮಾತನ್ನ ಕೂಡ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಎಸ್, ನೂತನ CM ಆಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಮೊದಲ ಪತ್ರಿಕಾಗೋಷ್ಠಿಯನ್ನ BSY ನಡೆಸಿದ್ರು. ಇದೇ ಸಂದರ್ಭದಲ್ಲಿ ರಾಜ್ಯದ 6.5 ಕೋಟಿ ಜನತೆಗೆ ಹೃದಯಪೂರ್ವಕ ಅಭಿನಂದನೆಯನ್ನ ಸಲ್ಲಿಸ್ತೇನೆ ಅನ್ನುವಂತಹ ಮಾತಿಂದ ಪ್ರಾರಂಭಿಸ್ತಾರೆ. ಅವರ ಪ್ರೀತಿಯಿಂದ ನಾನು ಮೂರನೇ ಬಾರಿಗೆ ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದೇನೆ. ನನ್ನನ್ನ ಮತ್ತು ನಮ್ಮ ಪಕ್ಷವನ್ನ ಬೆಂಬಲಿಸಿದಂತಹ ರಾಜ್ಯದ ರೈತರು ಜನರಿಗೆ ಕೃತಜ್ಞತೆ ಮತ್ತು ಅಭಿನಂದನೆಯನ್ನ ಸಲ್ಲಿಸ್ತೇನೆ ಅನ್ನುವಂತಹ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಹೇಳಿದರು. ಹಾಗೆ ನಮಗೆ ಅಗತ್ಯ ಶಾಸಕರ ಬೆಂಬಲ, ಜನ ಬೆಂಬಲ ಇದ್ರೂ ಕೂಡ JDS ಮತ್ತು ಕಾಂಗ್ರೆಸ್ ಅನೈತಿಕವಾಗಿ ಅಧಿಕಾರವನ್ನು ಕಬಳಿಸುವುದಕ್ಕಾಗಿ ಯತ್ನವನ್ನ ಮಾಡ್ತಾ ಇದೆ. ಭಾರತೀಯ ಜನತಾ ಪಕ್ಷದ ಜನಾದೇಶವನ್ನು ಒಪ್ಪುವ ಬಹಳಷ್ಟು ಕಾಂಗ್ರೆಸ್ JDS ಶಾಸಕರಿದ್ದಾರೆ. ಅವರು ಆತ್ಮಸಾಕ್ಷಿಗೆ ಅನುಗುಣವಾಗಿ ನಮಗೆ ಮತವನ್ನ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೇನೆ ಅನ್ನುವಂತಹ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಅವರು ಹೇಳ್ತಾರೆ. ಇನ್ನು ಅವರು ನಮಗೆ ಬೆಂಬಲವನ್ನ ನೀಡ್ತಾರೆ ಎಂಬ ವಿಶ್ವಾಸ ನನಗಿದೆ ಅಂತ ಕೂಡ ಈ ಸಂದರ್ಭದಲ್ಲಿ ಯಡಿಯೂರಪ್ಪನವರು ತಮ್ಮ ವಿಶ್ವಾಸವನ್ನ ಹೇಳ್ಕೊಳ್ತಾರೆ. ಹಾಗೆ 222 ಶಾಸಕರು ತಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಮತವನ್ನ ಚಲಿಸ್ತಾರೆ ಎಂಬ ವಿಶ್ವಾಸವನ್ನ ವ್ಯಕ್ತಪಡಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಎಲ್ಲ ವಿಚಾರ ಇರೋದ್ರಿಂದ ಇದ್ರ ಬಗ್ಗೆ ಹೆಚ್ಚಿನ ಚರ್ಚೆ ಮಾಡೋದು ಅಗತ್ಯವಿಲ್ಲ ಅನ್ನುವಂತಹ ಮಾತನ್ನ ಕೂಡ ಯಡಿಯೂರಪ್ಪನವರು ಹೇಳ್ತಾರೆ. ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಪಕ್ಷಾಧ್ಯಕ್ಷ ಅಮಿತ್ ಶಾ ಅವರಿಗೆ ಇದೇ ಸಂದರ್ಭದಲ್ಲಿ ಧನ್ಯವಾದವನ್ನ ಹೇಳಿದ್ರು. ನಾನು ಅಧಿಕಾರ ಸ್ವೀಕರಿಸಿದ ಬೆನ್ನಲ್ಲೇ ರಾಷ್ಟ್ರೀಕೃತ ಬ್ಯಾಂಕ್ಗಳ 1 ಲಕ್ಷದವರೆಗಿನ ಬೆಳೆ ಸಾಲ, ಸಹಕಾರ ಬ್ಯಾಂಕ್ಗಳಲ್ಲಿನ 1 ಲಕ್ಷದವರೆಗಿನ ಸಾಲ ಮತ್ತೆ ನೇಕಾರರ 1 ಲಕ್ಷದವರೆಗಿನ ಸಾಲ ಮನ್ನವನ್ನ ಮಾಡುವಂತಹ ಭರವಸೆಯನ್ನ ನೀಡಿದೆ. ಈ ಬಗ್ಗೆ ಮುಖ್ಯ ಕಾರ್ಯದರ್ಶಿಯವರಿಗೆ ಹೇಳಿದ್ದೇನೆ ಈಗಾಗಲೇ. ಅದರಂತೆ ಅವರು ಈ ಬಗ್ಗೆ ಅಂಕಿ ಅಂಶಗಳನ್ನ ತಯಾರು ಮಾಡ್ತಾರೆ, ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ನೀಡ್ತಾರೆ. ನಂತರ ಈ ಬಗ್ಗೆ ತೀರ್ಮಾನವನ್ನ ತೆಗೆದುಕೊಳ್ತೇನೆ ಅಂತ CM ಭರವಸೆಯನ್ನ ಕೊಟ್ಟಿದ್ದಾರೆ. ಇನ್ನು ಇದೇ ವೇಳೆ
ವಿಶ್ವಾಸ ಮತವನ್ನ ಸಾಬೀತುಪಡಿಸಲು ಅಧಿವೇಶನ ಯಾವಾಗ ಕರೀತೀರಿ ಅನ್ನುವಂತಹ ಪ್ರಶ್ನೆಗಳಿಗೆ ಉತ್ತರಿಸಿದ ಸಿಎಂ ನಾಳೆ ಇದರ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ತೇನೆ ಅಂತ ಹೇಳಿದ್ದಾರೆ. ಪುನಃ ಸಾಲ ಮನ್ನವನ್ನ ಯಾವಾಗ ಮಾಡ್ತೀರಿ ಎನ್ನುವಂತಹ ಪ್ರಶ್ನೆ ಕೂಡ ಅವರಿಗೆ ಈ ಸಂದರ್ಭದಲ್ಲಿ ಎದುರಾಗುತ್ತೆ. ಇದಕ್ಕೆ BSY ನವರು ನಾಳೆ ನಾಡಿದ್ದಿನ ಒಳಗೆ ಒಂದು ಭರವಸೆಯನ್ನ ಈಡೇರಿಸ್ತೇನೆ ಎಂಬ ಭರವಸೆಯನ್ನ ಕೊಡ್ತಾರೆ. ಹಾಗೆ ಬಹುಮತ ಸಾಬೀತು ಮಾಡಿದ ನಂತರ 4 ಲಕ್ಷ ಜನ ಸೇರಿಸಿ ಅಮಿತ್ ಶಾ, ನರೇಂದ್ರ ಮೋದಿ, BJP ರಾಜ್ಯಗಳ ಮುಖ್ಯಮಂತ್ರಿಗಳನ್ನ ಕರೆದು ದೊಡ್ಡ ಸಮಾರಂಭದಲ್ಲಿ ಸಂಪುಟ ರಚನೆಯನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅನ್ನುವಂತಹ ವಿವರವನ್ನ ಕೂಡ ಈ ಸಂದರ್ಭದಲ್ಲಿ BS ಯಡಿಯೂರಪ್ಪನವರು ಕೊಡ್ತಾರೆ.